हाय फ्रेंड्स, निम्गेलरिगू मत्स्य जगत्तु यूट्यूब चैनल गे स्वागत। इवत्तिन वीडियो दल्ली बेटा फिश अथवा फाइटर फिश ना अक्वेरियम अन्नु याव रीति सेटअप माड्बेकु, मुख्यवागी बेटा फिशस गळिगे कायिले बरदे इरो रीति, हागे तुंबा दिनगळ वरेगे क्लीन माड्दे मेंटेन माडोदु, एल्लदर बग्गे डीटेल आगि नोडोण। ई वीडियो दल्ली बेटा फिशस गळ बग्गे कंप्लीट आगि एक्सप्लेन माडिदिनि, दयविट्टु स्किप माड्दे कोनेवरेगू नोडि, हागे वीडियो गे लाइक माडि। ನನಗೆ ತುಂಬ ಜನ ವಾಟ್ಸಪ್ಪಲ್ಲಿ ಹಾಗೆ ಕಮೆಂಟ್ಗಳಲ್ಲಿ ನಾವು ತಂದಂತಹ ಫೈಟರ್ ಫಿಶು ಒಂದೇ ವಾರಕ್ಕೆ ಸತ್ತು ಹೋಗ್ತಾ ಇದೆ, ಫುಡ್ ತಿಂತಿಲ್ಲ ಅಂತ ಕೇಳಿದ್ರಿ। ನಾನು ಅವ್ರು ಕಳಿಸಿದ ವಿಡಿಯೋಗಳನ್ನು ನೋಡಿದ ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ। ನಾನು ಇಲ್ಲಿ ಒಂದೇ ಅಕ್ವೇರಿಯಂನಲ್ಲಿ ಡಿವೈಡರ್ ಹಾಕಿ ಈ ಸೆಟಪ್ ಅನ್ನು ಮಾಡ್ತಾ ಇದ್ದೀನಿ। ಇದು ನ್ಯಾಚುರಲ್ ಮೆಥಡ್, ಈ ಮೆಥಡ್ ಫಾಲೋ ಮಾಡಿದ್ರೆ ಒಂದು ತಿಂಗಳಾದರೂ ಅಕ್ವೇರಿಯಂ ಅನ್ನು ಕ್ಲೀನ್ ಮಾಡದೇ ಇರಬಹುದು, ಹಾಗೆ ಮೀನುಗಳು ಕೂಡ ಹೆಲ್ತಿಯಾಗಿ ಆಕ್ಟಿವ್ ಆಗಿ ಇರುತ್ತೆ। ನಾನು ಇಲ್ಲಿ ಒಂದು ಅಡಿ ಅಕ್ವೇರಿಯಂ ಅನ್ನು ಬಳಸ್ತಾ ಇದ್ದೀನಿ। ಈ ಅಕ್ವೇರಿಯಂ ಅಲ್ಲಿ ಎರಡು ಮೀನನ್ನ ಬಿಡಬಹುದು, ನಿಮ್ಮ ಹತ್ರ ಇಷ್ಟೇ ದೊಡ್ಡ ಅಥವಾ ಸಣ್ಣ ಅಕ್ವೇರಿಯಂ ಇದ್ರೂ ಸಾಕಾಗುತ್ತೆ, ಆದರೆ ಅಕ್ವೇರಿಯಂ ತುಂಬಾ ಸಣ್ಣ ಇರಬಾರದು। ಈ ಮೆಥಡ್ ಅನ್ನು ಬೌಲ್ ಅಲ್ಲಿ ಟ್ರೈ ಮಾಡಬೇಡಿ, ನಾನು ಕೊನೆಯಲ್ಲಿ ಬೌಲ್ ಅಲ್ಲಿ ಹೇಗೆ ಸೆಟಪ್ ಮಾಡಬೇಕು ಅಂತ ಹೇಳ್ತೀನಿ। ಮೊದಲಿಗೆ ಈ ಅಕ್ವೇರಿಯಂ ಅನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ಟೋರ್ಡ್ ವಾಟರ್ ಅನ್ನು ಹಾಕಬೇಕು। ನಾನಿಲ್ಲಿ ಎರಡು ಮೀನಿಗೆ ಮಧ್ಯೆ ಡಿವೈಡರ್ ಹಾಕ್ತಾ ಇದ್ದೀನಿ। ನೀರು ಹಾಕಿದ ನಂತರ ನಾನು ಈ ಅಕ್ವೇರಿಯಂ ಗೆ ಹಂಚಿನ ಪೀಸಸ್ ಅನ್ನು ಹಾಕ್ತಾ ಇದ್ದೀನಿ। ಇದು ಮನೆಗೆ ಬಳಸುವಂತಹ ಹಂಚು। ಈ ಹಂಚಿನ ಪೀಸಸ್ ನ ಯಾಕೆ ಹಾಕಬೇಕು ಅಂದ್ರೆ ಇದು ಬ್ಯಾಕ್ಟೀರಿಯಲ್ ಬೆಡ್ ಫಾರ್ಮ್ ಮಾಡೋಕೆ ಹೆಲ್ಪ್ ಆಗುತ್ತೆ, ಇದರಲ್ಲಿ ಯೂಸ್ಫುಲ್ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗುತ್ತೆ, ಹಾಗೆ ನೀರು ತುಂಬಾ ದಿನಗಳವರೆಗೆ ಕ್ಲೀನ್ ಆಗಿ ಇರುತ್ತೆ। ಇದನ್ನ ಚೆನ್ನಾಗಿ ತೊಳೆದು ಪೀಸಸ್ ಮಾಡಿ ಹಾಕ್ತಾ ಇದ್ದೀನಿ। ಇನ್ನು ಈ ಹಂಚಿನ ಪೀಸಸ್ ಅನ್ನು ಹಾಕಿದ ಮೇಲೆ ನಾವು ಇದಕ್ಕೆ ಸೀಬೆ ಅಥವಾ ಪೇರ್ಲೆ ಮರದ ಒಣಗಿದ ಎಲೆಗಳನ್ನು ಹಾಕಬೇಕಾಗುತ್ತೆ। ಇದು ಬೆಟ್ಟಾ ಫಿಶಸ್ ಗಳಿಗೆ ಸೀಕ್ರೆಟ್ ಮೆಡಿಸಿನ್ ಅಂತಾನೆ ಹೇಳ್ಬೋದು। ನನಗೆ ತುಂಬಾ ಜನ ಕೇಳಿದ್ರು ಯಾಕೆ ಈ ಬೆಟ್ಟಾ ಫಿಶಸ್ ಗಳಿಗೆ ಬಾದಾಮಿ ಎಲೆನ ಹಾಕಬೇಕು ಅಂತ। ಈ ಬೆಟ್ಟಾ ಫಿಶ್ಗಳು ಲೋ ಪಿ ಹೆಚ್ ವಾಟರ್ ಅನ್ನು ಬಯಸುತ್ತೆ। ನಾವು ಈ ಮರದ ಎಲೆಗಳನ್ನು ಹಾಕೋದ್ರಿಂದ ಅಕ್ವೇರಿಯಂಗೆ ಬೇಕಾದ ಟ್ಯಾನಿನ್ ಸಿಗುತ್ತೆ, ಈ ಟ್ಯಾನಿನ್ ಅನ್ನೋದು ಈ ಮೀನುಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಇದು ನೀರನ್ನ ಕಂಡೀಷನ್ ಮಾಡುತ್ತೆ, ಹಾಗೆ ಮುಖ್ಯವಾಗಿ ಇದು ನೀರಿನ ಪಿ ಹೆಚ್ ಅನ್ನು ಕಡಿಮೆ ಮಾಡಿ ಮೀನಿಗೆ ಯಾವುದೇ ರೀತಿ ಕಾಯಿಲೆ ಬರದಂತೆ ಕಾಪಾಡುತ್ತೆ। ಈ ಟ್ಯಾನಿನ್ ಅನ್ನೋದು ಎಲ್ಲ ರೀತಿಯ ಮರದ ಎಲೆ ಅಥವಾ ಕೊಂಬೆಗಳಲ್ಲಿ ಇರುತ್ತೆ, ಮುಖ್ಯವಾಗಿ ಈ ಮೀನುಗಳಿಗೆ ಇಂಡಿಯನ್ ಆಲ್ಮಂಡ್ ಲೀಫ್ ಅಥವಾ ಬಾದಾಮಿ ಎಲೆಯನ್ನು ಬಳಸ್ತಾರೆ, ಇದು ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ, ಹಾಗೆ ನೀರಿಗೆ ಬೇಗ ಟ್ಯಾನಿನ್ ಅನ್ನು ಬಿಡುತ್ತೆ। ಹಾಗೆ ಇದರ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಇದು ನೀರಲ್ಲಿ ಬೇಗ ಕೊಳ್ತು ಹೋಗುತ್ತೆ, ಹಾಗಾಗಿ ನಿಮಗೆ ನಾನು ಪೇರ್ಲೆ ಅಥವಾ ಸೀಬೆ ಮರದ ಒಣಗಿದ ಎಲೆಯನ್ನ ಸಜೆಸ್ಟ್ ಮಾಡೋದು। ಬಾದಾಮಿ ಎಲೆಗೆ ಹೋಲಿಸಿದ್ರೆ ಇದು ಕೂಡ ಮೀನಿಗೆ ಬೇಕಾದ ಟ್ಯಾನಿನ್ ಅನ್ನು ಒದಗಿಸುತ್ತೆ, ಹಾಗೆ ನೀರು ಕೂಡ ಅಷ್ಟೊಂದು ಡಾರ್ಕ್ ಆಗಲ್ಲ, ಹಾಗೆ ಮುಖ್ಯವಾಗಿ ಇದು ನೀರಲ್ಲಿ ಒಂದು ತಿಂಗಳಾದರೂ ಕೊಳೆಯೋದಿಲ್ಲ। ಇದು ಮೀನಿನ ಹೆಲ್ತ್ಗೆ ಸೀಕ್ರೆಟ್ ಮೆಡಿಸಿನ್ ಅಂತಾನೆ ಹೇಳ್ಬೋದು। ಇದನ್ನು ಹಾಕೋದ್ರಿಂದ ಆಲ್ಮೋಸ್ಟ್ 90% ಕಾಯಿಲೆಗಳನ್ನ ತಡಿಬೋದು। ನಾನಿಲ್ಲಿ 5 ಲೀಟರ್ ನೀರಿಗೆ 6 ರಿಂದ 7 ಸೀಬೆ ಎಲೆಗಳನ್ನು ಹಾಕ್ತಾ ಇದ್ದೀನಿ। ಈ ಎಲೆಗಳನ್ನು ಹಾಕಿದ ಒಂದು ದಿನದ ನಂತರ ನೀರು ಚೆನ್ನಾಗಿ ಕಂಡೀಷನ್ ಆಗಿರುತ್ತೆ, ನೀರು ತಿಳಿ ಹಳದಿ ಬಣ್ಣಕ್ಕೆ ಬಂದಿರುತ್ತೆ, ಈಗ ಇದಕ್ಕೆ ಮೀನನ್ನು ಬಿಡಬೇಕು। ನಾನಿಲ್ಲಿ ಸೆಪರೇಟ್ ಆಗಿ ಮೀನುಗಳನ್ನು ಬಿಡ್ತಾ ಇದ್ದೀನಿ, ಯಾವಾಗಲೂ ಈ ಮೀನುಗಳನ್ನು ಸೆಪರೇಟ್ ಆಗಿ ಸಾಕಬೇಕು, ಹಾಗೆ ನೀವು ಇಡುವಂಥ ಜಾಗದಲ್ಲಿ ನ್ಯಾಚುರಲ್ ಲೈಟ್ ಬೀಳುವಂತೆ ಇಡಬೇಕು। ಬೆಳಕು ಚೆನ್ನಾಗಿ ಇದ್ರೆ ಇದಕ್ಕೆ ಫ್ಲೋಟಿಂಗ್ ಪ್ಲಾಂಟ್ಸ್ಗಳನ್ನು ಹಾಕ್ಬೋದು, ಫ್ಲೋಟಿಂಗ್ ಪ್ಲಾಂಟ್ಸ್ಗೆ ಎಕ್ಸಾಂಪಲ್ ಅಂದರೆ ವಾಟರ್ ಲೆಟ್ಯೂಸ್, ಫ್ರಾಗ್ ಬಿಟ್ಗಳನ್ನು ಹಾಕ್ಬೋದು। ಈ ಗಿಡಗಳನ್ನು ಹಾಕೋದ್ರಿಂದ ಮೀನುಗಳಲ್ಲಿ ಸ್ಟ್ರೆಸ್ ಆಗೋದಿಲ್ಲ, ಹಾಗೆ ಅಕ್ವೇರಿಯಂ ಅಲ್ಲಿ ಪ್ರೊಡ್ಯೂಸ್ ಆದಂತಹ ಅಮೋನಿಯಾಗಳನ್ನು ಈ ಗಿಡಗಳು ಬಳಸ್ಕೊಳ್ಳುತ್ತೆ, ಮುಖ್ಯವಾಗಿ ನೀರು ತುಂಬ ದಿನಗಳವರೆಗೆ ಕೊಳಕಾಗದಂತೆ ಈ ಗಿಡಗಳು ಕಾಪಾಡುತ್ತೆ। ಇದು ನಾನು ಫಾಲೋ ಮಾಡೋ ಮೆಥಡ್, ಈ ಮೆಥಡ್ ಅಲ್ಲಿ ಒಂದು ತಿಂಗಳಾದರೂ ಅಕ್ವೇರಿಯಂ ನೀರನ್ನ ಕ್ಲೀನ್ ಮಾಡದೇ ಇಡ್ಬೋದು। ಇದನ್ನ ನೀವು ಬೌಲಲ್ಲಿ ಟ್ರೈ ಮಾಡಬೇಕು ಅಂದ್ರೆ ಇದಕ್ಕೆ ನೀವು ಹಂಚಿನ ಪೀಸಸ್ ಹಾಕೋ ಅವಶ್ಯಕತೆ ಇಲ್ಲ, ನಾರ್ಮಲ್ ಆಗಿ ಪೇರ್ಲೆ ಎಲೆ ಹಾಗೆ ಫ್ಲೋಟಿಂಗ್ ಪ್ಲಾಂಟ್ಸ್ ಗಳನ್ನ ಹಾಕಿದ್ರೆ ಸಾಕು। ಹಾಗೆ ಮುಖ್ಯವಾಗಿ ಇದರಲ್ಲಿ ನೀವು 8 ರಿಂದ 10 ದಿನಕ್ಕೊಮ್ಮೆ 50% ವಾಟರ್ ಅನ್ನು ಚೇಂಜ್ ಮಾಡಬೇಕಾಗತ್ತೆ। ನೀವು ಈ ಫೈಟರ್ ಮೀನುಗಳನ್ನ ಈ ರೀತಿ ಸೆಟಪ್ ಮಾಡುವಾಗ ನೀರನ್ನು ಪೂರ್ತಿಯಾಗಿ ತುಂಬಬಾರದು, ಇವು ಜಂಪ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ, ಹಾಗಾಗಿ ಪೂರ್ತಿ ತುಂಬದೆ ಮುಕ್ಕಾಲು ನೀರು ಹಾಕಿದ್ರೆ ಸಾಕಾಗುತ್ತೆ, ಅಥವಾ ಇದರ ಮೇಲೆ ಸಣ್ಣ ಮೆಶ್ಗಳನ್ನು ಮುಚ್ಚಬಹುದು। ಈ ಮೆಥಡ್ ಅನ್ನ ವೈಲ್ಡ್ ಬೆಟಸ್ ಗಳಿಗೆ ಮಾಡುವಂಥದ್ದು, ಈ ವೈಲ್ಡ್ ಬೆಟಸ್ ಗಳು ಇದರಲ್ಲಿ ಸ್ಟ್ರೆಸ್ ಇಲ್ಲದೆ ಪೂರ್ತಿ ಫ್ಲೇರ್ ಮಾಡುತ್ತೆ, ಹಾಗೆ ಆಕ್ಟಿವ್ ಆಗಿ ಇರುತ್ತೆ, ಹಾಗೆ ದಿನಕ್ಕೆ 2 ಸಲ ಈ ಮೀನುಗಳಿಗೆ ಫುಡ್ ಅನ್ನ ಲಿಮಿಟ್ ಅಲ್ಲಿ ಹಾಕಬೇಕು, ಫುಡ್ ಗಳನ್ನ ಉಳಿಯುವಷ್ಟು ಹಾಕಬಾರದು, ಉಳಿದ ಫುಡ್ ಗಳಿಂದಲೇ ಫಂಗಸ್ ಗಳಂತ ಕಾಯಿಲೆಗಳು ಬರೋದು, ಆದಷ್ಟು ಲೈವ್ ಫುಡ್ ಗಳನ್ನ ಬಳಸಿ, ಇದರಿಂದ ಮೀನುಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ। ನಾನಿಲ್ಲಿ ನಿಮಗೆ ತೋರಿಸ್ತಿರೋದು ಅಕ್ವೇರಿಯಂ ಸೆಟಪ್ ಮಾಡಿ 20 ದಿನಗಳ ನಂತರದ್ದು, ಮೀನುಗಳು ಎಷ್ಟೊಂದು ಹೆಲ್ತಿಯಾಗಿ ಇದ್ದಾವೆ। ಈ ಮೆಥಡ್ ಅಲ್ಲಿ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ನೀವು ನೋಡ್ತಿರ್ಬೋದು ಆಗ್ಲೇ ಈ ಮೀನುಗಳು ಬಬಲ್ ನೆಸ್ಟ್ ಅನ್ನ ಕಟ್ಟಿದೆ, ಹಾಗೆ ಈ ಮೆಥಡ್ ಅನ್ನ ಬಳಸಿ ನೀವು ಈ ಮೀನುಗಳನ್ನ ಬ್ರೀಡ್ ಕೂಡ ಮಾಡಬಹುದು।
ನೀವು ಈ ಮೆಥಡ್ ಅನ್ನು ಬಳಸಿದ್ರೆ ಎಂತಹ ಅಗ್ರೆಸಿವ್ ಫೈಟರ್ ಫಿಶ್ ಗಳನ್ನಾದರೂ ಇದರಲ್ಲಿ ಬ್ರೀಡ್ ಮಾಡಬಹುದು. ಈ ವಿಡಿಯೋದಲ್ಲಿ ಬೆಟ್ಟಾ ಫಿಶಸ್ ಗಳ ಹೆಲ್ತ್ ಹೇಗೆ ಮೇಂಟೈನ್ ಮಾಡೋದು ಅದರ ಸೀಕ್ರೆಟ್ ನ ರಿವೀಲ್ ಮಾಡಿದ್ದೀನಿ. ಹಾಗೆ ಯಾವಾಗಲೂ ಒಣಗಿದ ಎಲೆಗಳನ್ನು ಬಳಸಿ. ಮುಂದಿನ ವಿಡಿಯೋಗಳಲ್ಲಿ ಈ ಫ್ಲೋಟಿಂಗ್ ಪ್ಲಾಂಟ್ಸ್ ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದರಿಂದ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೆಲ್ಪ್ಫುಲ್ ಕಂಟೆಂಟ್ ಒಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.